ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾಂಡಾಯನ ದೇವರ ಸ್ವಂತ ನಾಡು ಸಂಪೂರ್ಣ ಸಾಕ್ಷರತೆ ಕಂಡ ರಾಜ್ಯ ಎಂಬ ಹಿರಿಮೆಯ ಕೇರಳ ಜಗತ್ತಿಗೆ ಒಂದು ಸೆಳೆತ ಭೂಮಿಯ ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವಕ್ಕೆ ಯಾರಾದರೂ ಹೋದ್ರೆ ಮೊದಲು ಸಿಗುವುದು ಟೀ ಮಾರುವ ಕೇರಳದ ವ್ಯಕ್ತಿ ಎಂಬ ಜೋಕ್ ಬಹಳ ಇಂದಿನಿಂದಲೂ ಚಾಲ್ತಿಯಲ್ಲಿದೆ ಇದು ಕೇವಲ ಜೋಕ್ ಅಲ್ಲ ವಾಸ್ತವ ನೂರಾರು ರಾಷ್ಟ್ರಗಳಲ್ಲಿ ಕೇರಳ ಮೂಲದವರು ಬದುಕು ಕಟ್ಟಿಕೊಂಡಿರುವುದು ಅವರ ಜಾಣ್ಮೆಗೆ ಸಾಕ್ಷಿ ಎಂದೂ ತಪ್ಪಾಗುವುದಿಲ್ಲ ವಿಶ್ವವನ್ನೇ ನಡುಗಿಸಿದ ಕೊರೋನಾ ವೈರಸ್ ಭಾರತದಲ್ಲಿ ಮೊದಲು ಪತ್ತೆಯಾದದ್ದು ಕೇರಳದಲ್ಲಿ ದೇಶದ ವೈದ್ಯ ಲೋಕವನ್ನೇ ಆತಂಕಕ್ಕೆ ದೋಡಿದ ನಿಫಾ ವೈರಸ್ ಮೊದಲು ಪತ್ತೆಯಾಗಿದ್ದು ಕೂಡ ಕೇರಳದಲ್ಲಿ ಝಿಕಾ ವೈರಸ್ಗೂ ಕೇರಳವೇ ಪ್ರವೇಶ ದ್ವಾರ ವಿದೇಶದಲ್ಲೆಲ್ಲೋ ಕಾಣಿಸಿಕೊಳ್ಳುವ ವೈರಾಣು ಸೋಂಕನ್ನ ಕೇರಳವೇ ಏಕೆ ಮೊದಲು ಆಹ್ವಾನಿಸುತ್ತದೆ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವಾಸ್ಕೋಡಿ ಮೊದಲು ಬಂದಿಳಿದಿದ್ದು ಕೇರಳಕ್ಕೆ ರೋಗಗಳ ವಿಚಾರದಲ್ಲೂ ಹಾಗೆಯೇ ಆಗ್ತಾ ಇದೆಯಾ ಏನಿದರ ಕಾರಣ ನೋಡೋಣ ಬನ್ನಿ ವಿದೇಶಿ ವ್ಯವಹಾರವನ್ನ ನೋಡ್ಕೊಳ್ತಾ ಇರೋ ಕೇರಳ ಸರ್ಕಾರದ ಏಜೆನ್ಸಿಯೂ ಕೂಡ ಆಗಿರೋ ನೋರ್ಕಾ ರೂಟ್ ಸಂಗ್ರಹಿಸಿರುವ ಮಾಹಿತಿ ಪ್ರಕಾರ ಇಂದು ಜಗತ್ತಿನಾದ್ಯಂತ ಶೇಕಡ ತೊಂಬತ್ ಮೂರರಷ್ಟು ದೇಶಗಳಲ್ಲಿ ಕೇರಳಿಗರು ನೆಲೆಸಿದ್ದಾರಂತೆ ಇಂಥ ಹಿರಿಮೆಯ ಕೇರಳ ಯಾಕೋ ಇತ್ತೀಚಿನ ವರ್ಷಗಳಲ್ಲಿ ವೈರಾಣುಗಳ ಹೆಬ್ಬಾಗಿಲು ಎಂಬ ಅಪವಾದಕ್ಕೆ ಅಂಟಿ ಹಾಕಿಕೊಂಡಿದೆ ಈಗ ಎಲ್ಲಂದ್ರಲ್ಲಿ ರಾಕೆಟ್ನ ವೇಗದಲ್ಲಿ ಹರಡ್ತಾ ಇರೋ ವೈರಸ್ ಅಂದ್ರೆ ವೆಸ್ಟ್ ನೈಲ್ ವೈರಸ್ ಏನಿದು ವೆಸ್ಟ್ ನೈಲ್ ವೈರಸ್ ವೆಸ್ಟ್ ನೈಲ್ ವೈರಸ್ ಸೊಳ್ಳೆಯಿಂದ ಹರಡುವ ಏಕತಂತು ಆರ್ಎನ್ಎ ವೈರಾಣು ಪಕ್ಷಿಗಳು ಪ್ರಾಣಿಗಳು ಸೇರಿದಂತೆ ಮನುಷ್ಯರಲ್ಲಿಯೂ ಕಾಣಿಸಿಕೊಳ್ತದೆ ಅಪರೂಪದ ಸಂದರ್ಭಗಳಲ್ಲಿ ಈ ವೈರಾಣು ಅಂಗಾಂಗ ಕಸಿ ರಕ್ತದಾನ ಮತ್ತು ಎದೆಹಾಲಿನ ಮೂಲಕ ಹರಡುವ ರೋಗ ಜಗತ್ತಿನಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ಒಂಬೈನೂರ ಮೂವತ್ತೇಳರಲ್ಲಿ ಅದು ಕೂಡ ಉಗಾಂಡದಲ್ಲಿ ಬಳಿಕ ಇತರೆ ರಾಷ್ಟ್ರಗಳಲ್ಲಿ ಈ ರೋಗ ಕಾಣಿಸ್ಕೊಳ್ತು ಈ ರೋಗದ ಲಕ್ಷಣಗಳೇನೆಂದ್ರೆ ಜ್ವರ ತಲೆನೋವು ಆಯಾಸ ವಾಂತಿ ಚರ್ಮದ ಮೇಲೆ ದದ್ದು ಕಾಣಿಸಿಕೊಳ್ತದೆ ಬಳಿಕ ಜ್ವರ ತೀವ್ರವಾಗಿ ಸ್ನಾಯು ದೌರ್ಬಲ್ಯ ಮತ್ತು ಪಾರ್ಶ್ವವಾಯು ಕೂಡ ಸಂಭವಿಸಬಹುದು ಜಪಾನಿನಿಂದ ಬಂತ ವೆಸ್ಟ್ ನೈ ಫೀವರ್ ಕೇರಳದಲ್ಲಿ ಮೇ ತಿಂಗಳ ಆರಂಭದಲ್ಲಿಯೇ ವೆಸ್ಟ್ ನೈಲ್ ಜ್ವರ ಪತ್ತೆಯಾಗಿದೆ ಕೇರಳದ ಮಣಪುರಂ ಕೋಝಿಕೋಡ್ ಮತ್ತು ತ್ರಿಶೂಲ್ ಜಿಲ್ಲೆಗಳಲ್ಲಿ ವೆಸ್ಟ್ ನೈಲ್ ಜ್ವರ ವರದಿಯಾಗಿದೆ ಜಿಲ್ಲಾ ವೆಕ್ಟರ್ ಕಂಟ್ರೋಲ್ ಘಟಕವು ವಿವಿಧ ಭಾಗಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದೆ ವೆಸ್ಟ್ ನೈಲ್ ಜ್ವರವು ಜಪಾನ್ ಜ್ವರಕ್ಕೆ ಹೋಲುವ ರೋಗ ಲಕ್ಷಣಗಳನ್ನು ಹೊಂದಿದೆ ಈ ರೋಗವು ಜಪಾನೀಸ್ ಜ್ವರದಷ್ಟು ಗಂಭೀರವಲ್ಲವಾಗದಿದ್ರೂ ಜಾಗರೂಕತೆ ಮುಖ್ಯ ಸೊಳ್ಳೆಗಳ ಮೂಲನಾಶವೇ ಈ ರೋಗವನ್ನು ತಡೆಗಟ್ಟುವ ಪ್ರಧಾನ ಮಾರ್ಗವಾಗಿದೆ ಎಂದು ಕೇರಳದ ಆರೋಗ್ಯ ಇಲಾಖೆ ತಿಳಿಸಿದೆ ಭಾರತಕ್ಕೆ ಕೇರಳದಿಂದ ಬಂದ ಮೊದಲ ವೈರಸ್ಗಳು ಅದು ಎರಡು ಸಾವಿರದ ಇಪ್ಪತ್ತು ಜನವರಿ ಮೂವತ್ತು ಚೀನಾದ ವುಹಾನ್ ಕೇರಳಕ್ಕೆ ಹಿಂದಿರುಗಿದ ವಿದ್ಯಾರ್ಥಿಯೊಬ್ಬನಿಗೆ ತೀವ್ರ ಜ್ವರ ಕಾಡಿತ್ತು ಆತನನ್ನು ಪರೀಕ್ಷೆಗೆ ಒಳಪಡಿಸಿದಾಗಲೇ ಗೊತ್ತಾಗಿದ್ದು ಅದು ಕರೋನಾ ಎಂದು ಭಾರತದ ಮೊಟ್ಟ ಮೊದಲ ಕೋವಿಡ್ ಪ್ರಕರಣವಿದು ಇದಕ್ಕೂ ಮೊದಲು ಕೇರಳವು ನಿಫಾ ಜ್ವರಕ್ಕೆ ಮೊದಲು ಸಾಕ್ಷಿಯಾಗಿತ್ತು ಹದಿನೆಂಟು ಜೀವಗಳನ್ನ ಬಲಿ ತೆಗೆದುಕೊಂಡಿತ್ತು ಝಿಕಾ ವೈರಸ್ ಮೊದಲು ಪತ್ತೆಯಾಗಿದ್ದು ಕೂಡ ಇದೇ ಕೇರಳದಲ್ಲಿ ಮಂಕಿ ಚಿಕನ್ ಚಿಕನ್ಗುನ್ಯಾ ಜಪಾನೀಸ್ ಎನ್ಸಾಫಾಲಿಟಿಸ್ ತೀವ್ರ ಎನ್ಸಾಫಾಲಿಟಿಸ್ ಸಿಂಡ್ರೋಮ್ ಡೆಂಗ್ಯೂ ವೈರಸ್ ಎಪಾಟೈಟಿಸ್ ಹಂದಿ ಜ್ವರದ ಮೊದಲ ಪ್ರಕರಣಗಳು ಕೂಡ ದೇಶದಲ್ಲಿ ಪ್ರಥಮವಾಗಿ ಕಂಡು ಬಂದಿದ್ದು ಇದೇ ಕೇರಳದಲ್ಲಿ ಈಗ ಇದಕ್ಕೆ ಹೊಸ ಸೇರ್ಪಡೆಯೇ ವೆಸ್ಟ್ನೇಲ್ ಪ್ರಾಣಿಗಳಿಂದ ಹರಡುವ ರೋಗಗಳಿಗೂ ಕೇರಳ ಸಾಕ್ಷಿಯಾಗಿದೆ ಲೆಫ್ಟೋಸ್ಪಿರೋಸಿಸ್ ಎನ್ನುವುದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವ ಬ್ಯಾಕ್ಟೀರಿಯಾದ ಸೋಂಕು ಎರಡು ರಲ್ಲಿ ಲೆಫ್ಟೋಸ್ಪಿರೋಸಿಸ್ ನಿಂದಾಗಿ ಇನ್ನೂರ ತೊಂಬತ್ತು ಸಾವುಗಳಾಗಿದ್ವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಂದಿ ಜ್ವರ ಪ್ರಕರಣಗಳು ಇಲ್ಲಿ ಶೇಕಡ ಒಂಬೈನೂರಕ್ಕಿಂತ ಹೆಚ್ಚಾಗಿದ್ದ ಬಗ್ಗೆ ಆರೋಗ್ಯ ಇಲಾಖೆ ವರದಿ ದಾಖಲಿಸಿತ್ತು ವೈರಸ್ಗಳು ಕೇರಳವನ್ನೇ ಹುಡ್ಕೊಂಡು ಯಾಕೆ ಬರ್ತವೆ ಕೇರಳದ ಭೌಗೋಳಿಕ ರಚನೆ ಕಾಡುಗಳು ವ್ಯಾಪಕವಾಗಿ ಕಡಿಮೆಯಾಗ್ತಾ ಇದೆ ಮನುಷ್ಯರು ಅರಣ್ಯಗಳ ಬಳಿ ನೆಲೆಸ್ತಾ ಇದ್ದಾರೆ ಇಂಥ ಸನ್ನಿವೇಶದಲ್ಲಿ ಕಾಡು ಪ್ರಾಣಿಗಳು ಪಕ್ಷಿಗಳ ಜೊತೆಗಿನ ಮಾನವ ಸಂಪರ್ಕ ಸಾಧ್ಯತೆ ಅಧಿಕವಾಗಿರುತ್ತೆ ವನ್ಯಜೀವಿಗಳಲ್ಲಿನ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ಮಾನವನ ದೇಹವನ್ನು ಸುಲಭವಾಗಿ ಪ್ರವೇಶಿಸುತ್ತಿವೆ ಉದಾಹರಣೆಗೆ ನಿಫಾ ವೈರಸ್ಗಳು ಬಾವಲಿಗಳಿಂದ ಹರಡಿತ್ತು ಕಾಡಿನ ಬದಿಯ ನಿರ್ಜನ ಪ್ರದೇಶದ ವ್ಯಕ್ತಿಗಳಲ್ಲಿ ನಿಫಾ ವೈರಸ್ ತೀವ್ರವಾಗಿತ್ತು ವಿಶ್ವ ಸಂಚಾರ ವಿಶ್ವದ ಇತರ ರಾಷ್ಟ್ರಗಳಿಗೂ ಇರುವ ವ್ಯವಹಾರಿಕ ನಂಟು ಕೂಡ ಕೇರಳಕ್ಕೆ ಆಪತ್ತು ತರ್ತಾ ಇದೆ ಎಂಬ ವಿಶ್ಲೇಷಣೆಗಳಿವೆ ಕೇರಳಿಗರು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಮತ್ತು ಆಗಾಗ ಊರುಗಳಿಗೆ ಬರ್ತಾ ಇರೋ ಕಾರಣ ವೈರಸ್ ಹರಡ್ತಾ ಇದೆ ಎಂಬುದು ಕೂಡ ಒಂದು ಆತಂಕದ ಸಂಗತಿ ದೇಶದ ಬೃಹತ್ ನಗರಗಳನ್ನು ಹೊರತುಪಡಿಸಿದ್ರೆ ಕೇರಳ ರಾಜ್ಯದಿಂದಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಪ್ರಯಾಣಿಕರು ಓಡಾಡ್ತಾ ಇದ್ದಾರೆ ಅಂತಾರೆ ಕೇರಳದ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೈಗ್ರೇಷನ್ ಅಂಡ್ ಡೆವಲಪ್ಮೆಂಟ್ ಅಧ್ಯಕ್ಷ ಎಸ್ ಇರುದರ ರಾಜನ್ ಅಧಿಕ ಗಲ್ಫ್ ಸಹವಾಸ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಬಿಟ್ರೆ ದೇಶದಲ್ಲಿ ಅತಿ ಹೆಚ್ಚು ಏರ್ಪೋರ್ಟ್ ಇರೋದು ಈ ಪುಟ್ಟ ಕೇರಳದಲ್ಲಿ ಕೇವಲ ಮೂರು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆಯ ನಾಡಿಗೆ ಬರೋಬ್ಬರಿ ನಾಲ್ಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಪ್ರತಿದಿನ ಎಂಟರಿಂದ ಹತ್ತು ಸಾವಿರ ಪ್ರಯಾಣಿಕರು ವಿದೇಶಿ ವಿಮಾನಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ವೈರಾಣುಗಳ ವಿನಿಮಯಕ್ಕೆ ಇಷ್ಟೇ ಸಾಕು ಅಲ್ಲದೆ ಇಲ್ಲಿನವರು ಹೆಚ್ಚು ನೆಲೆಸಿರುವುದು ಅರಬ್ ರಾಷ್ಟ್ರಗಳಲ್ಲಿ ಗಲ್ಫ್ ರಾಷ್ಟ್ರಗಳಂದ್ರೆ ಕೇಳ್ಬೇಕೆ ಜಗತ್ತಿನ ಜನರೆಲ್ಲ ವ್ಯವಹಾರಕ್ಕಾಗಿ ಒಗ್ಗೂಡುವುದೇ ಇಲ್ಲಿ ಯಾರ ಆರೋಗ್ಯ ಸ್ಥಿತಿ ಹೇಗಿರುತ್ತೆ ಎನ್ನುವುದು ಯಾರಿಗೂ ತಿಳಿದಿರೋದಿಲ್ಲ ನರ್ಸ್ಗಳ ಸೇವೆಯಲ್ಲಿ ಮುಂಚೂಣಿ ನರ್ಸ್ ಅಥವಾ ದಾದಿಯರ ಸೇವೆಯಲ್ಲಿ ಕೇರಳ ಮುಂಚೂಣಿ ದೇಶದ ಹಾಗೂ ಯಾವುದೇ ವಿದೇಶಿ ಆಸ್ಪತ್ರೆಗಳ ನರ್ಸಿಂಗ್ ಅರೆ ವೈದ್ಯಕೀಯ ವಿಭಾಗದಲ್ಲಿ ಅತಿ ಹೆಚ್ಚಿನ ಸಿಬ್ಬಂದಿ ಇರೋದೇ ಕೇರಳಿಗರು ಗಲ್ಫ್ ರಾಷ್ಟ್ರ ಸಹಿತ ಅನೇಕ ವಿದೇಶಿ ದೇಶದ ಆರೋಗ್ಯ ಸಂಸ್ಥೆಗಳು ನೆಚ್ಚಿಕೊಳ್ಳೋದು ಕೇರಳದ ಅರೆ ವೈದ್ಯಕೀಯ ಸಿಬ್ಬಂದಿಯನ್ನ ಇಸ್ರೇಲ್ನಂತ ದೇಶದ ಪ್ರತಿನಿಧಿಗಳು ಸ್ವತಃ ಕೇರಳದ ಸಂಸ್ಥೆಗಳಿಗೆ ಬಂದು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ನಡೆಸಿ ಸಿಬ್ಬಂದಿಯನ್ನ ನೇಮಿಸುವಷ್ಟರ ಮಟ್ಟಿಗೆ ಕೇರಳದ ಅರೆ ವೈದ್ಯಕೀಯ ಸೇವೆ ಪ್ರಸಿದ್ಧಿ ಪಡೆದಿದೆ ಹೆಲ್ತ್ ವರ್ಕರ್ಸ್ಗಳಿಗೆ ಸಹಜವಾಗಿಯೇ ಆರೋಗ್ಯದಲ್ಲಿ ಹೆಚ್ಚು ರಿಸ್ಕ್ ಇರುತ್ತೆ ಪ್ರತಿನಿತ್ಯ ನೂರಾರು ರೋಗಿಗಳ ಸೇವೆಯನ್ನ ಮಾಡಬೇಕಾಗಿರತ್ತೆ ಈ ಕಾರಣದಿಂದ ಇವರಿಗೆ ಸೋಂಕು ತಗುಲುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ವೈರಸ್ಗಳ ಅಬ್ಬರಕ್ಕೆ ತತ್ತರಿಸದಿರೋ ದೇಶವೂ ಇಲ್ಲ ತತ್ತರಿಸದಿರೋ ರಾಜ್ಯವೂ ಇಲ್ಲ ಮತ್ತೆ ಈ ವೈರಾಣುಗಳು ನಮ್ಮ ದೇಶಕ್ಕೆ ಒಕ್ಕರಿಸದಿರಲಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ